ಗುಡ್ ಈವ್ನಿಂಗ್ ಎವ್ರಿಬಡಿ, ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡ್ ಶಶಿ ಮಾತಾಡ್ತಿರೋದು. ನೋಡಿ, ಇದು ಒಂದು ಗೋಟ್ ಫಾರ್ಮ್. ಇದು ಐವತ್ತು ಬೈ ನೂರ ಐವತ್ತು, 50 by 150. ಇದು ಒಂದು ಗೋಟ್ ಶೆಡ್. ಇದು ನೋಡಿ, ಇದು ಸರ್ಕಾರಿ ರಸ್ತೆ. ಇದು ಒಂದು ಚೈನ್ ರೋಡ್. ಇದು ಟಾಂಬೋ ರಸ್ತೆಯಿಂದ ಎರಡನೇ ಜಮೀನಿದು. ಇದು ಕೂಡ ದೊಡ್ಡ ರಸ್ತೆ. ಇದು ಮೂವತ್ತ್ಮೂರು ಅಡಿ ರೋಡ್. ಇದು ಸೊ ಟೋಟಲ್ ಎಕ್ಸ್ಟೆಂಟ್ ಬಂದು 2 acres ಲ್ಯಾಂಡ್ ಇದೆ. ಸೊ ಟೋಟಲ್ ಬಂದು ಫುಲ್ ಫೆನ್ಸ್ಡ್ ಆಗಿದೆ. ಬೋರ್ ಎಷ್ಟಿದೆ? ಒಂದು ನೀರು ಎಷ್ಟು ಇಂಚ್ ಇದೆ? ನೀರು 2.5 inches ಇದೆ. ನೀರು ಚೆನ್ನಾಗಿದೆಯಾ? ಕರೆಂಟ್ ಇದ್ದು ತೋರಿಸ್ತೀನಿ, ಒಳ್ಳೆ ನೀರು ಮಾತ್ರ. ಹ್ಞೂ, ನೀವು ಎಷ್ಟು ವರ್ಷದಿಂದ ಇದ್ದೀರಿ ಇಲ್ಲಿ? ನಾನು ಬಂದು ಒಂದು ವರ್ಷ ಆಯ್ತು. ಹೌದಾ? ಸೊ ಒಟ್ಟು 2 acres ಇದು. ಸೊ ಈ ಲ್ಯಾಂಡ್ ಬಂದು ಕಸಬಾ ಲಿಮಿಟ್ಸಲ್ಲೇ ಬರುವಂಥದ್ದು. ಇದು ಊಟಿ ರಸ್ತೆಯಿಂದ ಒಂದು 6 kilometers ಆಗುತ್ತೆ. 6 kilometers ಫ್ರಮ್ ಊಟಿ ರೋಡ್. ಸೊ ಮೈಸೂರು ರಿಂಗ್ ರೋಡಿಂದ ಒಂದು 30 kilometers ಆಗುತ್ತೆ. 30 kilometers ಫ್ರಮ್ ಮೈಸೂರು ರಿಂಗ್ ರೋಡ್. ಸೊ ದಿಸ್ ಲ್ಯಾಂಡ್ ಇಸ್ ವೆರಿ ನಿಯರ್ ಬೈ ಊಟಿ ರೋಡ್. ಸೊ ಇದು ಎರಡು ವಿಲೇಜ್ ನಡುವೆ ಬರುವಂತಹ ಒಂದು ಲ್ಯಾಂಡ್ ಇದು. ಸೊ ಥಾರ್ ರೋಡಿಂದ ಜಸ್ಟ್ ಒಂದು 20 meters ಆಗೋದು ಅಷ್ಟೇ. ಜಸ್ಟ್ 20 meters ಫ್ರಮ್ ಥಾರ್ ರೋಡ್. ಸೊ ಈ ಲ್ಯಾಂಡಲ್ಲಿ ಸ್ವಲ್ಪ ಮಾವಿನ ಗಿಡ ಇದೆ ಈ ಥರ. ಇಲ್ಲೇನು ಪರದೆ ಹಾಕಿದಾರಲ್ಲ, ಇದೇ ಬಾರ್ಡ್ರ್ ಇರೋದು. ಸೊ ಈ ಲ್ಯಾಂಡಲ್ಲಿ ಬಂದು ಒಂದು 80 ತೆಂಗಿನ ಸಸಿ ಹಾಕಿದ್ದಾರೆ. ಸೊ ಒಂದು ವಾಟರ್ ಸ್ಟೋರೇಜ್ಗೆ ಟ್ಯಾಂಕ್ ಇದೆ ಒಂದು. ಒಂದು ವೆಹಿಕಲ್ ಹೋಗ್ತಾ ಇದೆಯಲ್ಲ. ಸೊ ಅಲ್ಲಿಂದ ಇದು 2ನೇ ಜಮೀನು. ಇದು ಈ ತೆಂಗಿನ ಸಸಿ ಹಾಕಿ ಎಷ್ಟು ವರ್ಷ ಆಗಿದೆ? ಬಾಕಿ ಒಂದು ವರ್ಷ ಆಗಿರ್ಬೋದು ಅಷ್ಟೇ. ಅಷ್ಟೇ ಈಗ ಹಾಕಿರೋದು. ಸೊ ಟೋಟಲ್ ಬಂದು 2 acres.
ರಾಜಾ ಎಷ್ಟು ಎಕರೆ ಬೇಕಣ್ಣ ಅವ್ರಿಗೆ? ಇದು ವಾಸಕ್ಕೆ ಇರುವಂತಹ ಲೇಬರ್ ಮನೆ.